ಮಾನವೀಯ ಮೌಲ್ಯಗಳೊಂದಿಗೆ ಸಾಮಾಜಿಕ ಬಾಂಧವ್ಯ ಕಾಯ್ದುಕೊಂಡು ಬಂದ ಬೋರ್ಗಾಂವ್ ಪಟ್ಟಣದ ಅರಿಹಂತ್ ಉದ್ಯೋಗ ಸಮೂಹವು ಸಂಕಷ್ಟ ಸಮಯದಲ್ಲಿ ಅದರಲ್ಲೂ ಕೊರೋನಾ ಪ್ರವಾಹದಿಂದಾಗಿ ಕೆಲಸವಿಲ್ಲದೆ ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ಸಂಸ್ಥೆಯ ಸಂಸ್ಥಾಪಕರಾದ ರಾವ್ ಸಾಹೇಬ್ ಪಾಟೀಲ್ ಕಾರ್ಯಾಧ್ಯಕ್ಷ ಅಭಿನಂದನ್ ಪಾಟೀಲ್ ಯುವ ಕಾರ್ಯಕರ್ತ ಉತ್ತಮ್ ಪಾಟೀಲ್ ರವರು ಯಾವುದೇ ರಾಜಕೀಯ ಪದವಿ ಇಲ್ಲದಿದ್ದರೂ ಕೂಡ ನಿರಂತರ ನಿರಾಶ್ರಿತರು ಹಾಗೂ ಸಂಕಷ್ಟಕ್ಕೆ ಸಿಲುಕಿದ ಬಡವರ ಬದುಕಿಗೆ ನೆರವಾಗುತ್ತಿದ್ದಾರೆಂದು ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಸುನಿಲ್ ಪಾಟೀಲ್ ತಿಳಿಸಿದರು ಭೋಜ್ ಗ್ರಾಮದ ಹನುಮಾನ ಮಂದಿರದಲ್ಲಿ ನಡೆದ ದಿನಸಿ ಕಿಟ್ ವಿತರಣೆ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುಡುಸೋಮ ಕಾಂದಾರ್ ಅಪ್ಪಸಾಬ್ ಕರೋಲೆ ಅಭಯ್ ಕರೋಲೆ ಅರಿಹಂತ್ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕ ಅಶೋಕ್ ಬಂಕಾಪುರೆ ಸುಹಾಸ್ ಚೌಗ್ಲೆ ಸಚಿನ್ ಕೇಸ್ತಿ ಅವರ ಹಸ್ತದಿಂದ ಗ್ರಾಮದ 650 ನೆರೆ ಸಂತ್ರಸ್ತರಿಗೆ ದಿನಸಿ ಕಿಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸುಭಾಷ್ ಸದಲ್ಗೆ ರಜನಿಕಾಂತ್ ಚೌಗ್ಲೆ ರಮಿತ್ ಸದಲ್ಗೆ ದೇವಗುಂಡ್ ಪಾಟೀಲ್ ರಾಹುಲ್ ಪಾಟೀಲ್ ಅಮೋಲ್ ಮುರಾಬಟ್ಟೆ ಅಭಿನಂದನ್ ಪಾಟೀಲ್ ಎಸ್ಕೆ ಪಾಟೀಲ್ ಶೇಖರ್ ಪಾಟೀಲ್ ಸೇರಿದಂತೆ ಅರಿಹಂತ ಉದ್ಯೋಗ ಸಮೂಹದ ಪದಾಧಿಕಾರಿಗಳು ಯುವಕ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು ಸಂಚಾಲಕ ಅರಿಹಂತ ಜನರಲ್ ಮ್ಯಾನೇಜರ್ ಗ್ರಾಮ ಪಂಚಾಯತ್ ಬೋಲೂನ್ ಮೀ ಮಜ ಎ ಭಾಷಣ ಸಂಪೂರ್ಣ ಆಯ್ತು ಏಕ ಮಂಜೆ 2019 ಎ ಪೂರ್ಗ್ರಸ್ ಪೂರ್ ಆಲೇಲ ಜನಂತರ 2021 ಲಾ ಪರತ್ ಪೂರ್ ಯೂನ್ ಅಂಚಾ ಭೋಜ ಗಾವಚ್ಚಾ ಜೆ ನದಿ ಕಾಟೆವರಿನ ಲೋಕ ಆಯ್ತು ತಿನ್ನ ಪ್ರತ್ಯೇಕ ಏಕ ವರ್ಷ ಸೋಡೂನ್ ಸತತ ದೋನ್ ವೇಳಾ ಯಾ ಪ್ರವಾಹ ಪೀಡಿತೆಲ್ಲಾ ಸಮೋರ ಜಾಯಚ ಪರಿಸ್ಥಿತಿ ಆಲೇಲ ಆಯ್ತು ಮೀ या सर्व प्रभाव पीड़ित लोकान एवड इच्छितो भाग निपानी मतक्षेत्र अथवा चिकोड़ी मतक्षेत्र हल अनेक रीतिया सहाय सहकार अरिहंत इन सुमार 4000 कोटि वहिवाटद ಸಾವಿರದ ಮೇಲೆ ಕಾರ್ಮಿಕರನ್ನು ಅವರ ಇತರ ಅಂಗಸಂಸ್ಥೆಯಾದ 3 ಸಕ್ಕರೆ ಕಾರ್ಖಾನೆಗಳು ಜೈನಾಪುರದ ಎಂಬಿ ಚಿಂಚನೆ ಸತ್ಯಂ ನ್ಯೂಸ್ ಸದಲ್ಕ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ